ನಮಸ್ಕಾರ ಪ್ರಿಯ ವೀಕ್ಷಕರೇ ಬಂಗಾರದ ಬೆಟ್ಟವೊಂದರ ನಿಗೂಢ ಕಥೆಯೊಂದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ ಇದು ಬಂಗಾರದ ಗುಡ್ಡ ತನ್ನ ಗರ್ಭದ ಆಳದಲ್ಲಿ ಬಂಗಾರದ ನಿಧಿಯನ್ನು ಹುದುಗಿಸಿಕೊಂಡಿದೆ ರಾಜಕೀಯ ವ್ಯವಸ್ಥೆ ಗಣಿಧಣಿಗಳ ವ್ಯವಸ್ಥೆ ಈ ನಿಧಿಯ ಹಿಂದೆ ಬಿದ್ದಿದೆ ಈ ನಿಧಿ ಏನು ಇದರ ಹಿಂದೆ ಬಿದ್ದಿರುವ ರಾಜಕೀಯ ವ್ಯವಸ್ಥೆ ಯಾವುದು ಈ ಗಣಿಧಣಿಗಳು ಯಾರು ಇದೆ ಹಿಂದಿನ ಮಾತು ಮಂಥನ ವೀಕ್ಷಕರೇ ಈ ದೃಶ್ಯಗಳನ್ನು ನೋಡಿ ಇದೆ ಕಪ್ಪತಗುಡ್ಡ ಗದಗ ಜಿಲ್ಲೆಯ ಕಪ್ಪತಗುಡ್ಡ ಪ್ರಕೃತಿ ವೈಭವದ ಅಚ್ಚಿನ ತಾಣ ಪ್ರಕೃತಿ ವಿಸ್ಮಯದ ಅಗರ್ಭ ತಾಣ ಈ ಕಪ್ಪತಗುಡ್ಡದಲ್ಲಿ ಅನನ್ಯ ವನ್ಯಜೀವಿ ಸಂಪತ್ತು ಅಡಗಿಕೊಳ್ಳುತ್ತಿದೆ ಬರೋಬ್ಬರಿ 33,000 ಹೆಕ್ಟೇರ್ ಪ್ರದೇಶದಲ್ಲಿ ಗದಗ ಮತ್ತು ಬಳ್ಳಾರಿಯಲ್ಲಿ ಈ ಅಭೂತಪೂರ್ವ ಕಪ್ಪತಗುಡ್ಡ ಮೈಹರಿವಿ ನಿಂತಿದೆ ಇದರಲ್ಲಿ ಅತ್ಯಮೂಲ್ಯ ಗಿಡಮೂಲಿಕೆಗಳ ಸಂಪತ್ತು ಇದಿ ಜಗತ್ತಲ್ಲೇ ಅತ್ಯಂತ ಅಪೂರ್ವ ರಾಶಿ ಅಂತ ಬಣ್ಣಿಸಲಾಗ್ತಾ ಇದೆ ಇದಷ್ಟೇ ಅಲ್ಲ ವನ್ಯಜೀವಿ ಸಂಪತ್ತು ಅಂತ ಅದ್ಭುತ ಅಂತ ಪರಿಸರವಾದಿಗಳು ಹೇಳ್ತಾರೆ ಇಷ್ಟೊಂದು ವಿಸ್ತಾರ ಪ್ರದೇಶದಲ್ಲಿ ಅಲ್ಲಲ್ಲಿ ಸಿಂಹಗಳು ಹುಲಿಗಳು ಕೂಡ ಕಾಣಿಸುತ್ತವೆ ಅಂತ ಪರಿಸರ ಪ್ರೇಮಿಗಳು ಮತ್ತು ಸ್ಥಳೀಯರು ಹೇಳ್ತಾರೆ ಇನ್ನು ಕಾಡುಕೋಣಗಳು ಜಿಂಕೆಗಳಂತೂ ಲೆಕ್ಕವಿಲ್ಲದಷ್ಟು ಅಂತ ಜನ ಹೇಳ್ತಾರೆ ಇಂತಹ ಅನನ್ಯ ಸಂರಕ್ಷಿತ ತಾಣದ ಭೂಗರ್ಭದ ಒಳಗೆ ಭಾರಿ ಪ್ರಮಾಣದಲ್ಲಿ ಮ್ಯಾಂಗನೀಸ್ ಅಷ್ಟೇ ಅಲ್ಲ ಬಂಗಾರ ಅಡಗಿಕೊಳ್ಳುತ್ತಿದೆ ಈ ಬಂಗಾರದ ಮೇಲೆ ನಮ್ಮ ರಾಜಕೀಯ ವ್ಯವಸ್ಥೆಯ ಕಣ್ಣು ಬಿದ್ದಿದೆ ಇದಷ್ಟೇ ಅಲ್ಲ ಗಣಿಧಣಿಗಳ ಕಣ್ಣು ಕೂಡ ಬಿದ್ದಿದೆ ಈ ಹಿಂದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅಂದಿನ ಖ್ಯಾತ ಗಣಿಧಣಿ ಬಲ್ದೋಟೆ ಅವರ ಕಣ್ಣು ಇದರ ಮೇಲೆ ಬಿತ್ತು ಅವರಿಗೆ ಅನುಮತಿ ಕೊಡುವ ಯತ್ನ ಕೂಡ ನಡೆಯಿತು ಆದರೆ ಸ್ಥಳೀಯರ ಆಕ್ರೋಶ ಸ್ಫೋಟಗೊಂಡಿದ್ದ ತಡ ಸಾವಿರಾರು ಜನ ಬೀದಿಗಳಿದ್ರು ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆಗೆ ಮುಂದಾದ್ರು ಪ್ರತಿಭಟನೆಗೆ ಬೆಚ್ಚಿ ಬಿದ್ದ ಸರ್ಕಾರ ಹಿಂದೇಟು ಹಾಕ್ತು ಮತ್ತು ಬಂಗಾರದ ಅಥವಾ ಮ್ಯಾಂಗನೀಸ್ ಮೈನಿಂಗ್ ಗೆ ಪರ್ಮಿಷನ್ ಕೊಡುವ ನಿರ್ಧಾರವನ್ನ ಹಿಂದಕ್ಕೆ ಪಡಿತು ಅಂದಿನ ತೋಂಟದ ಶ್ರೀಗಳು ಅವರ ನಾಯಕತ್ವದಲ್ಲಿ ನಡೆದ ಉಗ್ರ ಪ್ರತಿಭಟನೆ ಇಡೀ ಸರ್ಕಾರವನ್ನೇ ಅಳ್ಳಾಡಿಸ್ತು ಅದರ ರಾಜಕೀಯ ಪರಿಣಾಮವನ್ನ ಅರಿತ ಸರ್ಕಾರ ಕಡೆಗೂ ತನ್ನ ತೀರ್ಮಾನವನ್ನ ಬದಲಿಸ್ತಾ ಆದರೂ ಕೂಡ ಇದನ್ನು ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡೋದಕ್ಕೆ ಬರೋಬ್ಬರಿ 2 ವರ್ಷ ತಗೊತ್ತು ಅಂದ್ರೆ ಮೇ ತಿಂಗಳು 2019 ರಲ್ಲಿ ಈ ಕಪ್ಪತಗುಡ್ಡ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಣೆ ಆಯ್ತು ಸರಿ ಸಂರಕ್ಷಿತ ಅರಣ್ಯ ಪ್ರದೇಶ ಆಯ್ತು ಅಂತ ಘೋಷಣೆ ಆದ್ಮೇಲೆ ಇನ್ನು ಆ ಬೆಟ್ಟಕ್ಕೆ ಅಪಾಯ ಇಲ್ಲ ಇನ್ನು ಯಾರು ಆ ಕಡೆ ತಲೆ ಹಾಕಲ್ಲ ಇನ್ನು ಗಣಿಗಾರಿಕೆ ಪ್ರಶ್ನೆ ಅಂತೂ ಇಲ್ವೇ ಇಲ್ಲ ಅಂತ ಜನ ತಿಳ್ಕೊಂಡ್ರು ಅದೊಂದು ರೀತಿಯಲ್ಲಿ ಅದ್ಭುತವಾದಂತಹ ಬೆಟ್ಟ ಮಳೆ ಬಿದ್ದು ಚೆನ್ನಾಗಿ ನೀರು ಹರಿದ್ರೆ ಆ ನೀರು ಹರಿದು ತಳ ಬರುತ್ತಲ್ವಾ ಆ ತಳದ ನೀರನ್ನ ಜನ ಹಿಡಿದು ಸೋಸಿದ್ರೆ ಅಲ್ಲಿ ಬಂಗಾರದ ಕಣಗಳು ಸಿಕ್ತಿದ್ವು ಈ ಬಂಗಾರದ ಕಣಗಳನ್ನ ಜನ ಅದನ್ನ ಸೋಸಿ ಆ ಕಣಗಳನ್ನೆಲ್ಲ ಜರಡಿ ಹಿಡಿದು ಅದನ್ನ ಮಾರ್ತಿದ್ದ ಘಟನೆ ಕೂಡ ಅಲ್ಲಲ್ಲಿ ಮಾರುವ ಘಟನೆಗಳು ಕೂಡ ನಮಗೆ ಕಂಡು ಬರ್ತವೆ ಅಷ್ಟೊಂದು ಅಗರ್ಭವಾದಂತಹ ಖನಿಜ ಸಂಪತ್ತನ್ನು ಹೊಂದಿರುವಂತಹ ಕಪ್ಪತಗುಡ್ಡ ಅದು ಆದರೆ ವೀಕ್ಷಕರೇ ಈಗ ಒಂದು 2 ದಿನ ಮೊದಲು ಏನಾಯಿತು ಏನೋ ಗೊತ್ತಿಲ್ಲ ಗಣಿಧಣಿ ಬಲ್ದೋಟ ಅವರ ಕಂಪನಿಗೆ ಸೇರಿದ ಅಧಿಕಾರಿಗಳ ದಂಡು ಕಪ್ಪತ ಗುಡ್ಡಕ್ಕೆ ಲಗ್ಗೆ ಹಾಕಿದೆ ಜನ ಇದನ್ನು ಅಚ್ಚರಿಯಿಂದ ನೋಡಿದರೆ ಅರೆ ಇದೇನಿದು ಇನ್ನೇನು ಗುಡ್ಡಕ್ಕೆ ಬೆದರಿಕೆ ಇಲ್ಲ ಅನ್ನುವಂತಹ ನಂಬಿಕೆಯನ್ನು ನಾವಿಟ್ಕೊಂಡಿದ್ರೆ ಇದ್ದಕ್ಕಿದ್ದ ಹಾಗೆ ಈ ಅಧಿಕಾರಿಗಳು ಇಲ್ಲೇಕೆ ಬಂದರು ಬಲ್ದೋಟ ಕಂಪನಿಯ ಅಧಿಕಾರಿಗಳು ಬರ್ತಾರೆ ಅಂದರೆ ಅವರು ಯಾವುದೇ ಕಾರಣ ಇಲ್ಲದೆ ಬರುವಂಥದ್ದಲ್ಲ ಆ ಅಧಿಕಾರಿಗಳಲ್ಲಿ ಏಕೆ ಬಂದರು ಅಲ್ಲಿ ಏನು ಮಾಡಿದ್ರು ಅಲ್ಲಿಯ ಕೆಲವು ಭಾಗಗಳಿಗೆ ಅವರು ಭೇಟಿ ಕೊಟ್ಟರು ಅಲ್ಲಿಯ ಖನಿಜ ಸಂಪತ್ತಿನ ಬಗ್ಗೆ ಅವರವರಲ್ಲೇ ಚರ್ಚೆಯನ್ನು ನಡೆಸಿದ್ರು ಒಂದು ಮೇಲ್ನೋಟದ ಸರ್ವೆಯನ್ನು ಕೂಡ ಅವರು ಮಾಡಿದ್ರು ಆ ಮಾಡಿ ಕೆಲವು ಸ್ಥಳೀಯರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಆನಂತರ ಅವರು ಹೊರಟೋದ್ರು ಈ ಮೊದಲು ಕಪ್ಪದ ಗುಡ್ಡವನ್ನು ತಗೊಳ್ಳೋದಕ್ಕೆ ಬಲ್ದೋಟ ಕಂಪನಿಯವರು ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಕಚೇರಿಗಳನ್ನು ಅವರು ಮಾಡ್ಕೊಂಡಿದ್ದಾರೆ ಆ ಕಚೇರಿ ಇನ್ನೂ ಮುಚ್ಚಿಲ್ಲ ಆ ಕಚೇರಿ ಇನ್ನೂ ಕಾರ್ಯನಿರ್ವಹಿಸ್ತಾ ಇದೆ ಆ ಕಚೇರಿಯಿಂದಲೇ ಕಪ್ಪದ ಗುಡ್ಡದ ಮೇಲೆ ಬಲ್ದೋಟ ಕಂಪನಿ ಹದ್ದಿನ ಕಣ್ಣು ಹಾಕಿದೆ ಇದು ಒಂದು ಭಾಗ ಮಾತ್ರ ಇದರ ಮಧ್ಯೆ ಇದೀಗ ಮುಖ್ಯಮಂತ್ರಿ ಯಡಿಯೂರಪ್ಪ ನಿನ್ನೆ ಅಷ್ಟೇ ಕೇಂದ್ರ ಅರಣ್ಯ ಮತ್ತು ಪರಿಸರ ಮಂತ್ರಾಲಯದ ಅಧಿಕಾರಿಗಳ ಜೊತೆ ಮತ್ತು ಸಚಿವರ ಜೊತೆ ಇಂಟರಾಕ್ಟ್ ಮಾಡಿದರು ಅದರಲ್ಲೂ ಪಶ್ಚಿಮ ಘಟ್ಟಗಳ ಪ್ರದೇಶವನ್ನು ಅಲ್ಲಿ ಒಂದು ಘೋಷಿತ ಸಂರಕ್ಷಿತ ಅರಣ್ಯ ಪ್ರದೇಶ ಸಂಪೂರ್ಣ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಿಂದೇಟಾಕ್ತಾ ಇದೆ ಅದಕ್ಕೆ ಕೆಲವು ರಾಜಕೀಯ ಕಾರಣಗಳು ಕೂಡ ಇವೆ ಇದರ ಬೆನ್ನಲ್ಲೇ ನಿನ್ನೆ ಕೇಂದ್ರ ಸಚಿವರ ಜೊತೆ ಕಪ್ಪತ ಗುಡ್ಡದ ಬಗ್ಗೆಯೂ ಕೂಡ ಚರ್ಚೆ ಬಂತು ಅಂತ ನನಗೆ ಮಾಹಿತಿ ಸಿಕ್ಕಿದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಕಪ್ಪದ ಗುಡ್ಡದ ಮೇಲೆ ತನ್ನ ಹದ್ದಿನ ಕಣ್ಣು ಹಾಕಿರುವ ಬಲ್ದೋಟ ಇದಾರಲ್ಲ ಆ ಬಲ್ದೋಟ ನಮ್ಮ ಹಾಲಿ ಅರಣ್ಯ ಮತ್ತು ಗಣಿ ಸಚಿವ ಆನಂದ್ ಸಿಂಗ್ ಇದಾರಲ್ಲ ಅವರಿಗೆ ಆತ್ಮೀಯರು
आनंद सिंग अवरु मंत्री नर मत बलदोट अल मैंगनीस बंगार गणिया जवाबदारिया बलदोट को मत आसक्ति वह उत्साह वह अहित लभ्य आते हैं। स्थल के शासकरू कूड़ा बीजेपी पक्ष के सेरद स्थल के शासकरू कूड़ा कपतगुड परभारिया पर अहिता यह वो मिंचन संचलन महिति सिग्तने स्थल विविध संघटने आक्रोश व्यक्तपड़े कपतगुड के बलदोट कंपनी अधिकारी याक बंद मुख्यमंत्री नेतृत्व में सभे याक नड़ीतु केंद्र सचिव जो मुख्यमंत्री अरण्य सचिव ऐनमाता मत कपतगुडव गणिगारिक केंद्रवानी मोदे संचु नड़दिया ಇಲ್ಲಿ ಅಲ್ಲಿ ಆಲ್ರೆಡಿ ನೂರಾರು ಫ್ಯಾಮಿಲೀಸ್ ನೂರಾರು ಕುಟುಂಬಗಳು ಹಳ್ಳಿಗಳು ವ್ಯವಸಾಯವನ್ನ ಮಾಡುತ್ತಿದ್ದಾವೆ। ಈ ಗಣಿಗಾರಿಕೆಯನ್ನ ಮಾಡೋದ್ರ ಮೂಲಕ ಅವರ ಭೂಮಿ ಹೋಗಿ ಆ ಕುಟುಂಬಗಳು ಬೀದಿಗೆ ಬೀಳ್ತವೆ। ನೂರಾ ಸಾವಿರಾರು ಎಕರೆ ಕೃಷಿ ಭೂಮಿ ಜಮೀನು ನಾಶ ಆಗುತ್ತೆ ಮತ್ತು ಸಾವಿರಾರು ಮನೆಗಳು ಇದೀಗ ಗಣಿ ಧನಿಗಳ ಸಿಡಿತಕ್ಕೆ ಸಿಲುಗಿ ಮನೆಗಳು ನಲಗ ಹೋಗ್ತವೆ। ಇಂತಹ ಪರಿಸ್ಥಿತಿಯಲ್ಲಿ ಕಪ್ಪದ ಗುಡ್ಡಕ್ಕೆ ಬಲ್ದೋಟ ಅಂತಹ ಗಣಿ ಧನಿಗಳಿಗೆ ಅನುಮತಿ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಸಂರಕ್ಷಿತ ಅರಣ್ಯ ಪ್ರದೇಶ ಎಂಬ ಟ್ಯಾಗ್ ಅನ್ನು ಸಡಿಲ ಮಾಡೋದ್ರ ಮೂಲಕ ಕಪ್ಪತ ಗುಡ್ಡವನ್ನ ನಾಶ ಮಾಡೋದಕ್ಕೆ ಪಿತೂರಿ ನಡೆದಿದೆ ಅನ್ನುವ ಅನುಮಾನಕ್ಕೆ ಇದು ಇಂಬು ಕೊಡ್ತಾ ಇದೆ। ಈ ಬಗ್ಗೆ ಸ್ಥಳೀಯ ಹೋರಾಟಗಾರ ರವಿಕಾಂತ ಅಂಗಡಿ ಅವರು ಹೇಳೋದನ್ನ ನಾವು ಕೇಳೋಣ ಬನ್ನಿ। ಬಲ್ದೋಟ ಕಂಪನಿಯವರು ಏನು ಗೋಲ್ಡ್ ಮೈನಿಂಗ್ ಮಾಡಬೇಕಂತಕ್ಕಂತ ಏನು ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ಏರಿಯಾದಲ್ಲಿ ಅತ್ತಿಕಟ್ಟಿ ಭಾಗದಲ್ಲಿ ಏರಿಯಾದಲ್ಲಿ ಸುಮಾರು ಐದಾರು ಗಾಡಿಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಬಂದು ಇವತ್ತು ಪರಿಶೀಲನೆ ಮಾಡಿ ಮಾಡಿರೋದನ್ನ ಕಂಡಿದ್ವಿ। ಅಂದ್ರೆ ರೈತರು ಕೂಡ ವಿರೋಧ ಮಾಡಿದಾಗ ಅವರು ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡಿರೋದಿಲ್ಲ। ಇದರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಆತಂಕ ವ್ಯಕ್ತವಾಗ್ತಾ ಇದೆ। ಈ ಸಭೆಗೂ ಮತ್ತು ಅವರು ಬಂದು ಪರಿಶೀಲನೆ ಮಾಡ್ತಿರೋ ಒಂದು ವಿಚಾರದಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಆತಂಕದ ಛಾಯೆ ಮೂಡ್ತಾ ಇದೆ। ಅದರ ಜೊತೆಗೆ ಏನು ಹೈಕೋರ್ಟ್ ನಲ್ಲಿ ಇರಬಹುದು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಇರಬಹುದು ಅಲ್ಲಿ ಯಾವುದೇ ರೀತಿ ಈಗಾಗಲೇ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ। ಹೈಕೋರ್ಟ್ ನಲ್ಲಿ ಕೂಡ ಕೆಲವು ಪ್ರಕರಣಗಳು ಪೆಂಡಿಂಗ್ ಇದಾವೆ ಮತ್ತೆ ಅಲ್ಲಿ ಜಮೀನಿನ ಎಲ್ಲಾ ಉದ್ದಾರಗಳು ಸರ್ಕಾರ ಅಂತ ಆಗಿರೋದ್ರಿಂದ ಅವರು ಯಾವುದೇ ರೀತಿಯ ಪರವಾನಗಳಿಲ್ಲ। ಇದರ ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನ ಜಗದ್ಗುರು ಲಿಂಗೈಕ್ಯ ತೋಂಟದಾರ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಬಹಳಷ್ಟು ನಾಡಿನ ಸಾಹಿತಿಗಳಿರ್ಬೋದು ಬಹಳಷ್ಟು ಹೋರಾಟಗಾರ ನೇತೃತ್ವದಲ್ಲಿ ಅಹೋರಾತ್ರ ಧರಣಿಗಳು ನಡೆದಿದ್ದವು। ಈ ಧರಣಿಗೆ ಮಣಿದು ಸರ್ಕಾರ ಏನು ಆ ಸಂದರ್ಭದಲ್ಲಿ ಏನು ಕಜರ್ ಫಾರೆಸ್ಟ್ ಮಾಡಿತ್ತು ಈಗ ವನ್ಯಧಾಮ ಘೋಷಣೆ ಆಗಿದೆ। ವಿಶೇಷವಾಗಿ ವನ್ಯಧಾಮ ಘೋಷಣೆ ಆಗಿರೋದ್ರಿಂದ ಸರೌಂಡಿಂಗ್ 10 ಕಿಲೋಮೀಟರ್ ವರೆಗೂ ಯಾವುದೇ ರೀತಿ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ। ಇದರ ಎಲ್ಲಾ ನಡುವೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಲಾಬಿಯನ್ನು ನಡೆಸಲಿಕ್ಕೆ ಏನೋ ಒಂದು ಗಣಿಗಾರಿಕೆ ಪರವಾನಿಗೆ ನೀಡುವ ಸಾಧ್ಯತೆ ಇದೆ ಅಂತಕ್ಕಂತ ಒಂದು ಮುನ್ಸೂಚನೆ ಕಾಣ್ತಾ ಇದೆ। ಹಾಗಾಗಿ ಈ ವಿಚಾರವಾಗಿ ನಾವೆಂದೂ ಕಪ್ಪತ್ತಗುಡ್ಡವನ್ನು ರಕ್ಷಣೆ ಮಾಡಲಿಕ್ಕೆ ತಯಾರಿದ್ದೀವಿ। ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ। ಇದಕ್ಕೆ ಸಾಕಷ್ಟು ಸ್ವಾಮೀಜಿಗಳು ಮತ್ತು ಸಾಹಿತಿಗಳು ಹೋರಾಟಗಾರರು ತಯಾರಿದ್ದೀವಿ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ವಿಶೇಷ ಅಂತಂದ್ರೆ ವೀಕ್ಷಕರೇ, ಈ ಮೊದಲು ಕಪ್ಪತ್ತ ಗುಡ್ಡವನ್ನ ಗಣಿಧಣಿಗಳಿಗೆ ಪರಭಾರೆ ಮಾಡೋದಕ್ಕೆ ಹೊರಟಾಗ ಅವಾಗ ಇದೇ ಯಡಿಯೂರಪ್ಪ ವಿರೋಧ ಮಾಡಿದ್ರು, ಇದೇ ಬಿಜೆಪಿ ವಿರೋಧ ಮಾಡಿದ್ರು, ಇದೇ ಬಿಜೆಪಿ ಸ್ಥಳೀಯ ನಾಯಕ ವಿರೋಧ ಮಾಡಿದ್ರು। ಈಗ ಅವ್ರದೇ ಸರ್ಕಾರ ಇದೆ, ಇದೀಗ ಕಪ್ಪದ ಗುಡ್ಡಕ್ಕೆ ಮತ್ತು ಬಂಗಾರದ ಗಣಿಗೆ ಮತ್ತು ಸ್ಥಳೀಯರ ಬದುಕಿಗೆ ಇದೀಗ ಮತ್ತೆ ಸಂಚಕಾರ ಬಂದಿದೆ। ಮತ್ತೊಬ್ಬ ಸ್ಥಳೀಯರು ಇದ್ರ ಬಗ್ಗೆ ಹೇಳೋದು ಹೀಗೆ, ಮತ್ತೆ ಈ ಬಲ್ದೋಟ ಕಂಪನಿಯ ಸುಮಾರು 8-10 ಗಾಡಿಗಳನ್ನು ಬಂದು ಅಧಿಕಾರಿಗಳು ಅಂತ ಹೇಳ್ತಾರೆ ಇಲ್ಲಿ ಸರ್ವೆ ಮಾಡಿ ಹೋಗಿದ್ದಾರೆ, ನಮ್ಗೆ ಯಾಕೋ ಒಂದು ಅನುಮಾನ ಕಾಡ್ತಾ ಇದೆ। ಈ ಅಧಿಕಾರಿಗಳು ನಿಜವಾಗ್ಲೂ ಅಧಿಕಾರಿಗಳೇ ಅಥವಾ ಸರ್ಕಾರದಿಂದ ಯಾರು ಬಂದಿದ್ರೆ ಅಥವಾ ದೆಹಲಿಯಿಂದ ಯಾರು ಬಂದಿದ್ರೆ ಅನ್ನೋ ಅನುಮಾನ ಮತ್ತು ಸಂಶಯ ಕಾಡ್ತಾ ಇದೆ। ಕಪ್ಪದ ಗುಡ್ಡವನ್ನು ಸಂರಕ್ಷಿಸಬೇಕು, ಅಲ್ಲಿರುವಂಥ ಅತ್ತಮೌಲ್ಯ ಸಸ್ಯ ಸಂಪತ್ತನ್ನು ಹಾಗೆ ಬೆಳೆಸಬೇಕು ಅಂತೇಳಿ ಸಾಕಷ್ಟು ಬಾರಿ ನಾವು ಹೋರಾಟ ಮಾಡಿದ್ದೀವಿ, ನಿರಂತರ ಹೋರಾಟ ಕೂಡ ಮಾಡ್ತಾ ಇರ್ತೀವಿ। ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಹೇಳಿ ಘೋಷಣೆ ಆದಮೇಲೆ ಯಾವುದೇ ಸರ್ಕಾರ ಈ ಬಗ್ಗೆ ಕಿಂಚಿತ್ತು ತಲೆ ಕೆಡಿಸ್ಕೊಳ್ತಿಲ್ಲ। ಅಕಸ್ಮಾತ್ ಸರ್ಕಾರ ಏನಾದರೂ ಬಲ್ದೋಟ ಕಂಪನಿಯ ಒಂದು ಆಸೆಗೆ ಮಣದು ಇದನ್ನೇನಾದರೂ ಹಿಂಪಡೆದು ಕಪ್ಪದ ಗುಡ್ಡನವರಿಗೆ ಕೊಡಬೇಕಂತ ಏನಾದ್ರು ನಿರ್ಧಾರ ಮಾಡಿದರೆ ನಾವು ಅತಿ ಉಗ್ರ ಹೋರಾಟ ಮಾಡ್ತೀವಿ, ಇದಕ್ಕೆ ಈಗಿರುವ ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ। ವೀಕ್ಷಕರೇ, ಕಾಲ ಸಂದರ್ಭ ಬದಲಾಗುತ್ತೆ, ರಾಜಕಾರಣ ಬದಲಾಗುತ್ತೆ, ಸರ್ಕಾರ ಬದಲಾಗುತ್ತೆ, ಆದರೆ ಪ್ರಕೃತಿ ಬಗ್ಗೆ ಯಾವುದೇ ಸರ್ಕಾರ ಇರಲಿ ಒಂದೇ ನಿಲುವು ಇಟ್ಕೋಬೇಕು, ಜನರ ಬದುಕಿನ ಬಗ್ಗೆ ಯಾವುದೇ ನಾಯಕರಿರಲಿ ಒಂದೇ ನಿಲುವನ್ನು ಇಟ್ಕೋಬೇಕು। ಒಂದು ಸರ್ಕಾರ ಇದ್ದಾಗ ಮತ್ತೊಂದು ನಿಲುವು,
ರೂಲಿಂಗಲ್ಲಿ ಇರಬೇಕಾದ್ರೆ ಇನ್ನೊಂದು ನಿಲುವು, ಪ್ರತಿಪಕ್ಷ ಇರಬೇಕಾದ್ರೆ ಮಗದೊಂದು ನಿಲುವು, ಇದಕ್ಕೆ ಒಂದು ವ್ಯಕ್ತಿತ್ವ ಇದೆಯಾ, ನಿಲುವಿದೆಯಾ, ಇಂಥ ನಿಲುವುಗಳಿಂದ ನಮ್ಮ ಪ್ರಕೃತಿ ಸಂಪತ್ತು ಉಳಿಲಿಕ್ಕೆ ಸಾಧ್ಯ ಇದೆಯಾ? ನಾನಂತೂ ಕೇಳ್ಕೊಳ್ಳೋದಿಷ್ಟೇ. ಇನ್ನು ಪ್ರಾಥಮಿಕ ಹಂತದಲ್ಲಿ ಇರುವ ಈ ಮಾತುಕತೆಯನ್ನು ಇಷ್ಟಕ್ಕೆ ಕೈಬಿಡಿ. ಕಪ್ಪತ ಗುಡ್ಡವನ್ನು ಯಾವುದೇ ಕಾರಣಕ್ಕೆ ಗಣಿಗಾರಿಕೆಗೆ ಪರಭಾರೆ ಮಾಡಬೇಡಿ. ಸ್ಥಳೀಯ ಜನರ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಅವರ ಆಕ್ರೋಶದ ಕಟ್ಟೆ ಒಡೆದರೆ ಇದೀಗ ಗದಗ ಶ್ರೀಮಠದ ಮತ್ತೊಬ್ಬ ಕಿರಿಯ ಮತ್ತೊಬ್ಬ ಶ್ರೀಗಳು ಬಂದಿದ್ದಾರೆ. ಅವರ ನೇತೃತ್ವದಲ್ಲೇ ಇದೀಗ ಉಗ್ರ ಹೋರಾಟಕ್ಕೆ ಗದಗಿದ ಜನ ಈಗಲೇ ತಯಾರಿ ನಡೆಸಿದ್ದಾರೆ. ಈ ಒಂದು ಆಕ್ರೋಶಕ್ಕೆ ಸರ್ಕಾರ, ಈ ಒಂದು ಆಕ್ರೋಶದ ಧಗೆ ಸರ್ಕಾರಕ್ಕೆ ತಕ್ಕೇ ತಾಕುತ್ತೆ. ಅದರಲ್ಲಿ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.